ಹಾಯ್ ಫ್ರೆಂಡ್ಸ್, ಹಲೋ, ಹವಾರು, ಏನು ಮಾಡ್ತಾ ಇದ್ದೀರಾ ಎಲ್ಲರೂ? ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಒಂದು ವ್ಲಾಗ್ ಜೊತೆ ಬಂದಿದ್ದೀನಿ. ಮೊನ್ನೆ ಎಲ್ಲ ದೇವ್ರದ್ದು ಶೇರ್ ಮಾಡಿದ್ದೆ, ಇನ್ನೂ ಒಂದು ಸ್ವಲ್ಪ ಇದೆ, ಅದನ್ನು ಅಪ್ಲೋಡ್ ಮಾಡ್ತೀನಿ, ಇನ್ನೂ ಶೇರ್ ಮಾಡ್ಕೊತೀನಿ. ಇವತ್ತು ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ, ಇದು ನುಗ್ಗೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಬನ್ನಿ ನೋಡೋಣ ನುಗ್ಗೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸಿ. ನೋಡಿ, ಇಲ್ಲಿ ಎಣ್ಣೆಕಾಯಿ ಇಟ್ಟಿದ್ದೆ. ಇವಾಗ ಇದಕ್ಕೆ ಸಾಸಿವೆ ಹಾಕೊಬೇಕು, ಸ್ವಲ್ಪ ಸಾಸಿವೆ. ಇದಕ್ಕೆ ಒಂಚೂರು ಅರಿಶಿನ, ಇದಕ್ಕೆ ಒಂಚೂರು ಅರಿಶಿನ, ಅರಿಶಿನ ಹಾಕೊಂಡ್ಮೇಲೆ ಇವಾಗ ಇದಕ್ಕೆ ಇದೆ ಇದರಲ್ಲಿ ನಾವು ಸ್ವಲ್ಪ ಇದು ಸ್ವಲ್ಪ ಕೆಂಪು ಆಗೋವರೆಗೆ ಮಾಡಿಕೊಂಡು ಸ್ವಲ್ಪ ಬೇಯಬೇಕು. ಇಷ್ಟು ಮಾತ್ರ ಹಾಕೊಂಡು ನುಗ್ಗೆಕಾಯಿ ಹಾಕ್ಕೊಬೇಕು. ಈ ಥರ ತೊಳೆದಿಕ್ಕೊಂಡಿದ್ದೆ ನುಗ್ಗೆಕಾಯಿ ಸಪ್ರೇಟು. ನುಗ್ಗೆಕಾಯಿ ಹಾಕ್ಕೊಂಡು ಈ ಥರ ಈರುಳ್ಳಿ ಎಣ್ಣೆ ಟೊಮೊಟೊದಲ್ಲೇ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ತೊಳೆದಿಕ್ಕಿದ್ರೆ ಅದಕ್ಕೆ ನಾನು ಹಂಗೆ ಹಾಕ್ಕೊಂಡಿದ್ದೀನಿ, ನೀವು ತೊಳೆದು ಹಾಕ್ಕೊಳ್ಳಿ. ಆಮೇಲೆ ನಿಮ್ಗೊಂಥರ ಸ್ಮೆಲ್ ಬರುತ್ತೆ, ನುಗ್ಗೆಕಾಯಿ ಸ್ಮೆಲ್ ಬರುತ್ತೆ ಒಂಥರ, ನಿಮ್ಗೆ ಗೊತ್ತಾಗುತ್ತೆ. ಸ್ವಲ್ಪ ಚೆನ್ನಾಗಿ ಎಣ್ಣೆನಲ್ಲೇ ಒಂಥರ ಎರಡು ಮೂರು ನಿಮಿಷ ಹುರ್ಕೊಂಡ್ಬಿಟ್ಟಿದೆ. ಉಪ್ಪು ಹಾಕ್ಬಾರ್ದು, ಅರ್ಧ ಬೇಯಿಸಿದ್ಮೇಲೆ ಉಪ್ಪು ಹಾಕ್ಬೇಕು. ಚೆನ್ನಾಗಿ ಹುರ್ಕೊಂಡು ಈಗ ಸ್ವಲ್ಪ ನೀರು ಹಾಕ್ಕೊಬೇಕು. ನುಗ್ಗೆಕಾಯಿ ಬೇಯಬೇಕಲ್ವಾ, ಅದಕ್ಕೋಸ್ಕರ ನೀರು ಹಾಕ್ಕೊಬೇಕು. ಒಂದು ಥರ ಹುರ್ಕೊಂಡು ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಕೊಬೇಕು. ಸ್ವಲ್ಪ ನಿಮ್ಮ ಖಾರಕ್ಕೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಡಿ. ನಿಮ್ಮ ಖಾರಕ್ಕೆ ತಗ್ಗ ನಿಮಗೆ ಎಷ್ಟು ಬೇಕೋ, ನೀವು ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಬೋದು. ನಿಮ್ಮ ಖಾರ ಇಷ್ಟೇ ಹಾಕ್ಕೊಬೇಕು ಅನ್ನೋದೇನಿಲ್ಲ, ನಾನು ಈಗ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಾವು ಖಾರ ಸ್ವಲ್ಪ ಜಾಸ್ತಿ ತಿಂದಿದ್ದೀವಿ, ಅದಕ್ಕೆ ನಾನು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈ ಥರ ಹುರ್ಕೊಂಡು ಎಲ್ಲ ಹುರ್ಕೊಂಡ್ಮೇಲೆ ಈ ಥರ ಹಿಂಗೆ ಇದು ಏನಕ್ಕೆ ನೀರು ಹಾಕಿರೋದು ಅಂತಂದ್ರೆ, ಬೇಯಬೇಕಲ್ವ ನುಗ್ಗೆಕಾಯಿ. ನಾವು ಎಣ್ಣೆನಲ್ಲೇ ಫ್ರೈ ಮಾಡ್ತೀವಿ ಅಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ ನಮ್ಗೆ, ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಒಂದ್ ಸ್ವಲ್ಪ ನೀರು ಹಾಕೊಂಡು ಮಾಡ್ತೀನಿ. ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರೆ ಫ್ರೆಂಡ್ಸ್, ಆದ್ರೆ ನಾನ್ ಮಾಡೋದು ಈ ತರ ಮಾಡ್ತೀನಿ. ಈ ತರ ಅರ್ಧ ಬೆಂದ ನೀರು ಹಾಕೊಂಡು ನುಗ್ಗೆಕಾಯಿ ಅರ್ಧ ಬೆಂದ್ಮೇಲೆ ಉಪ್ಪು ಹಾಕೊಂತೀನಿ. ಸ್ವಲ್ಪ ನುಗ್ಗೆಕಾಯಿ ಬೇಯ್ತಾ ಇರಲಿ. ಇಲ್ಲಿ ಜಾಮೂನ್ ಮಾಡಿಟ್ಟಿದ್ದೀನಿ, ಇಲ್ಲಿ ಆಂಧ್ರ ಪಪ್ಪು ಅಂತ ಮಾಡ್ತೀವಿ ನಮ್ಮ ಮನೆಯಲ್ಲಿ, ಇದು ಆಂಧ್ರ ಪಪ್ಪು. ಇಲ್ಲಿ ಅನ್ನ ಮಾಡಿಟ್ಟಿದ್ದೀನಿ, ಇಷ್ಟು ಮಾಡಿಟ್ಟಿದ್ದೀನಿ. ಇದು ನಿಮ್ಗೆ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಇದು ವ್ಲಾಗ್ ಸ್ಟಾರ್ಟ್ ಮಾಡಿದ್ಮೇಲೆ ಮೊದಲನೇ ಅಡುಗೆ ಅಲ್ವಾ ನಮ್ಮ ಮನೆಯಲ್ಲಿ ಮಾಡ್ತಾ ಇರೋದು, ಫಸ್ಟ್ ಆಗಿ ಇದು ಮಾಡ್ತಾ ಇರೋದು. ಅದಕ್ಕೋಸ್ಕರ ಜಾಮೂನ್ ಮಾಡಿಟ್ಟಿದ್ದೀನಿ, ನುಗ್ಗೆಕಾಯಿ ಪಲ್ಯ, ಆಂಧ್ರ ಪಪ್ಪು, ರೈಸು, ಇಷ್ಟು ಮಾಡಿದ್ದೀನಿ ಫ್ರೆಂಡ್ಸ್. ಪಾಸ್ ಮಾಡಿ.
ಫ್ರೆಂಡ್ಸ್, ಇವಾಗ ನೀರು ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ವಲ್ಲ, ಈ ಥರ ಫುಲ್ಲು ಹಿಂಗೆ ಡ್ರೈ ಆಗಬೇಕು. ನಿಮಗೆ ಗೊತ್ತಾಗುತ್ತಲ್ವ ನುಗ್ಗೆಕಾಯಿ ಬೆಂದಿದೆ ಅಂತ ಅಂದ್ಬಿಟ್ಟು. ನೋಡಿ ಈ ಥರ ಹಿಂಗೆ ಮುಂದೆ ನೋಡಿದ್ರೆ ನಿಮಗೆ ನುಗ್ಗೆಕಾಯಿ ಬೆಂದಿರುತ್ತೆ, ಇಲ್ಲ ಒಂದು ಪೀಸ್ ಬಾಯಲ್ಲಿ ಹಾಕ್ಕೊಂಡು ನೋಡಿ ನುಗ್ಗೆಕಾಯಿ ಬೆಂದಿರುತ್ತೆ ಅಂತ ಗೊತ್ತಾಗುತ್ತೆ. ಇಷ್ಟು ಬೆಂದ ಮೇಲೆ ಇದಕ್ಕೆ ಏನೇನು ಹಾಕಿದ್ದೆ ಅಷ್ಟೇ ಅಲ್ವಾ, ಸಾಸಿವೆ ಸಾರಿ ಎಣ್ಣೆ, ಸಾಸಿವೆ, ಈರುಳ್ಳಿ, ಟೊಮೊಟೊ, ಆಮೇಲೆ ನುಗ್ಗೆಕಾಯಿ ಹಾಕ್ಕೊಂಡು ಎಣ್ಣೆನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ನೀರು ಹಾಕಿ ಬೇಯಿಸ್ಕೊಂಡಿದ್ದು. ನೋಡಿದ್ರಲ್ಲ ಅಷ್ಟೆಲ್ಲ ವೀಡಿಯೋಸು ಹಾಕ್ಬಿಟ್ಟು ಬೇಯಿಸ್ಕೊಂಡಾದ್ಮೇಲೆ ಅರ್ಧ ಬೆಂದಮೇಲೆ ಇದು ಸಾಲ್ಟ್ ಹಾಕಿದ್ದೆ. ಸಾಲ್ಟ್ ಹಾಕಿದ್ಮೇಲೆ ನೀರು ಒಂಚೂರು ಇರಬಾರ್ದು, ಈ ಥರ ಫುಲ್ ಹಿಂಗೆ ಡ್ರೈ ಆಗಿರಬೇಕು. ಇಲ್ಲಿ ನೋಡಿ ಇದು ಬಂದ್ಬಿಟ್ಟು ಕಡಲೆಕಾಯಿ ಬೀಜ ಉರಿದ್ಬಿಟ್ಟು ಪೌಡ್ರ್ ಮಾಡಿಕೊಂಡಿದ್ದೆ ನಾನು. ಈ ಥರ ಹಿಂಗೆ ತೆರೆ ತೆರೆಯಾಗಿ ಸ್ವಲ್ಪ ರಫ್ ಆಗಿರಬೇಕು, ಗೊತ್ತಲ್ವ ನಿಮಗೆ. ಕಡಲೆ ಬೀಜ ಉರಿದ್ಬಿಟ್ಟು ಪೌಡ್ರ್ ಮಾಡಿಕೊಂಡಿದ್ದೆ. ಇದೆಲ್ಲ ಆದಮೇಲೆ ಲಾಸ್ಟ್ ಸ್ಟೌ ಆಫ್ ಮಾಡಿಬಿಟ್ಟು ಈ ಥರ ಹಿಂಗೆ ಹಿಂಗೆ ಪುಡಿ ಹಾಕ್ಕೊಬೇಕು. ಹಿಂಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟೇಸ್ಟಿಗೆ ಹಾಕ್ಕೊಬೋದು. ಈ ಥರ ಹಿಂಗೆ ಹಾಕ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಬೋದು ಫ್ರೆಂಡ್ಸ್. ಕೊತ್ತಂಬರಿ ಮನೇಲಿ ಇತ್ತು ಅಂತ ಅಂದ್ಕೊಂಡಿದ್ದೆ, ಊರಿಗೆ ಹೋಗ್ಬಿಟ್ಟಿದ್ವಲ್ಲ ನಾವು, ಅದು ಇದರಲ್ಲಿ ಗ್ಯಾಪ್ನೂ ಇಲ್ಲ ಐತೆ ಅಂತ ಅಂದ್ಕೊಂಡೆ. ಇವಾಗ ನೋಡಿದ್ರೆ ಕೊತ್ತಂಬರಿ ಇಲ್ಲ, ನೀವು ಹಾಕ್ಕೊಳ್ಳಿ ಲಾಸ್ಟಲ್ಲಿ ಕೊತ್ತಂಬರಿ ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡಿ ನೀವು ಕೊತ್ತಂಬರಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ನೋಡಿ. ಈ ಥರ ಇಷ್ಟು ಹಾಕ್ಕೊಂಡು ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ನುಗ್ಗೆಕಾಯಿ ರೆಡಿ ಆಗುತ್ತೆ. ನುಗ್ಗೆಕಾಯಿ ನೋಡಿ ಇಷ್ಟಿರುತ್ತೆ. ಈ ಥರ ಹಿಂಗೆ ತಿಂದರೆ ನಿಮಗೆ ರಸಂ ಜೊತೆಗೂ ಚೆನ್ನಾಗಿರುತ್ತೆ. ಬೇಳೆ ರಸಮ್ಮು, ಟೊಮೊಟೊ ರಸ, ಇಲ್ಲಾಂದರೆ ಮೆಣಸಿನ ರಸ, ಯಾವುದೇ ಒಂದು ಸೈಡ್ ಡಿಶ್ಗೆ ನಿಮಗೆ ಇದು ಚೆನ್ನಾಗಿರುತ್ತೆ. ಮತ್ತು ಈ ಪೂಜೆ ಮಾಡಿದ್ದೀನಿ ಬನ್ನಿ ನೋಡಿ, ನಾನು ಪೂಜೆ ಮಾಡಿದ್ದೆ. ಶುಕ್ರವಾರ ಮೊದಲನೇ ವ್ಲಾಗ್ ನೋಡಿ ಫ್ರೆಂಡ್ಸ್, ಇದು ನಿಮಗೋಸ್ಕರ ಮೊದಲನೇ ವ್ಲಾಗ್. ಜಾಮೂನು, ನುಗ್ಗೆಕಾಯಿ ಪಲ್ಯ, ಅದರ ಪಪ್ಪು ಇದ್ದೆ. ಇವಾಗ ನಮ್ಮನೆಯವ್ರು ಕೊಡೋಣ ಬನ್ನಿ. ರೀ ಬನ್ರಿ, ಊಟ ಮಾಡಿ ನೋಡಿ ಟೇಸ್ಟ್ ಹೇಗಿದೆ ನೋಡಿ. ನೋಡಮ್ಮ ಟೇಸ್ಟ್ ಹೇಗಿದೆ. ಚೆನ್ನಾಗಿದ್ಯಾ? ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದ್ಯಾ? ಚೆನ್ನಾಗಿದೆ. ಏನೇನು ಹಾಕ್ಬೇಕಾ? ಆಂಧ್ರ ಪಾಪು ಚೆನ್ನಾಗಿತ್ತ ನೋಡು. ನಿಜ ಇಲ್ರಿ? ಹೋಗ್ಲಿಕ್ಕಿತ್ತ? ನೀನು ತಿನ್ನೋಕ ಅಪ್ಪನ ಕೈಲಿ ಹಾಕಿ ಕುಸ್ಕೋಗಿ, ನಿನ್ ತಟ್ಟೆಗೆ ಹಾಕೊಂಬರ್ತೀನಿ ನೋಡು. ತಿನ್ಬಿಟ್ಟು ಹೇಗಿದೆ ನೋಡು. ನನ್ನ ಮಗಳಿಗೆ ಡೈಲಿ ಅವ್ರ ಅಪ್ಪನೇ ತಿನ್ನಿಸ್ಬೇಕು, ಅದಕ್ಕೋಸ್ಕರ ಅವಳು ಹಂಗೆ ಕೂತವಳು. ಹಾಕ್ಕೊಡ್ತೀನಿ ಅಂತಂದ್ರೂ ಹಾಕ್ಕೊಡ್ಲಾ? ನಿನ್ನ ತಟ್ಟೆಗೆ ನೀನು ಸಪ್ರೇಟ್ ತಿಂತೀಯಾ? ನೋಡಿ ಕೈ ತುಳ್ಕ. ಹಾಂ ನೋಡಿ ಫ್ರೆಂಡ್ಸ್, ಈಗ ನನ್ನ ಮಗಳಿಗೂ ಅದೇ ಥರ ಬೇಕು ಅಂತ ಅಂದ್ಬಿಟ್ಟು ಇವತ್ತೇನೋ ಹಾಕಿಸ್ಕೊಂಡಿದ್ದಾಳೆ ಸಪ್ರೇಟು. ಅವ್ರ ಅಪ್ಪ ಕಲಿಸ್ಕೊಡ್ತಾ ಇದ್ದಾರೆ. ಈಗ ಚಿಂಟು ಹಾಕ್ಕೊಂಡು ನೋಡ್ತಾ ಇದ್ದಾಳೆ, ಚಿಂಟು ಹಾಕ್ಕೊಂಡು ನೋಡ್ತಾ ಇದ್ದಾಳೆ. ಇನ್ನೇನು ಫ್ರೆಂಡ್ಸ್, ಇವಾಗ ನಮ್ಗೆ ಊಟ ಆಯ್ತು. ಇವಾಗ ನಾನು ಊಟ ಕೊಟ್ಟಿದ್ದೀನಿ ನೋಡಿ ಇವ್ರಿಗೆ, ನಾನು ಊಟ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಏನಾದ್ರ ಮಾತಾಡೋದು ಸ್ವಲ್ಪ ಸರಿ ಇಲ್ಲ ಅಂತಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡಿ. ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತಾ ಇರೋದಲ್ವ, ಈಗ ಹೊಸ ಮಾಡ್ತಾ ಇರೋದು, ಅದಕ್ಕೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡಿ. ಏನಾರ ಮಾತಾಡೋದು ನಿಮ್ಗೆಲ್ಲ ಮಿಸ್ಟೇಕ್ ಆಗ್ತದೆ ಇಲ್ಲ ತಪ್ಪು ಅಂತ ಕಮೆಂಟ್ ಬಾಕ್ಸ್.
ಇನ್ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಟೇಕ್ ಕೇರ್, ಬೈ.